ಪ್ರಜ್ವಲ್ ರೇವಣ್ಣಗೆ ತಮ್ಮ ತಂದೆಯ ವಿಧಾನಸಭಾ ಕ್ಷೇತ್ರದಲ್ಲೇ ಲೀಡ್ ಸಿಗಲಿಲ್ಲ. ಭಾರಿ ಮುಖಭಂಗ, 1.5 ಲಕ್ಷ ಮತಗಳ ಅಂತರದ ಸೋಲು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬೆಂಬಲಿಗರ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ಎನ್ಡಿಎ ಸಂಖ್ಯೆ 294 ಇದೆ, ಬಿಜೆಪಿ ಏಕಾಂಗಿಯಾಗಿ 241. ಬಿಜೆಪಿಯ ಮಿತ್ರ ಪಕ್ಷಗಳು ಒಗ್ಗಟ್ಟಾಗಿ ಉಳಿದರೆ ಮಾತ್ರ ಎನ್ಡಿಎ ಸರ್ಕಾರ ಬರುತ್ತೆ ಅನ್ನುವ ವಾತಾವರಣ ಇದೆ. ಏನು ಬೇಕಾದರೂ ಆಗಬಹುದು ರಾಜಕಾರಣದಲ್ಲಿ, ಏನು ಬೇಕಾದರೂ ಆಗಬಹುದು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ ಗೊತ್ತಾಗ್ತಿಲ್ಲ. ಶ್ರೀನಿವಾಸ್ ಪೂಜಾರಿ ಗೆಲುವು, ಗೆಲುವು ಅಂತ ನಾವು ಯಾವುದನ್ನು ತೋರಿಸ್ತಾ ಇದೀವೋ ಅಧಿಕೃತ ಘೋಷಣೆಯೊಂದೇ ಬಾಕಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಿತ ಗೆಲುವು, ಭರ್ಜರಿ ಗೆಲುವು. ರಾಷ್ಟ್ರ ರಾಜಕಾರಣ ಕವಲು ದಾರಿಗೆ ಬಂದು ನಿಂತಿದೆ. ಏನು ಬೇಕಾದರೂ ಆಗಬಹುದು, ಯಾವ ತಿರುವನ್ನಾದರೂ ಪಡೆದುಕೊಳ್ಳಬಹುದು. ಬಿಜೆಪಿಯ ಮಿತ್ರ ಪಕ್ಷಗಳನ್ನ ಪ್ರಧಾನಿ ಹುದ್ದೆಯ ಆಸೆ ತೋರಿಸಿ ಐಎನ್ಡಿಎ ಮೈತ್ರಿಕೂಟ ಸೆಳೆದುಕೊಂಡರೂ ಆಶ್ಚರ್ಯ ಇಲ್ಲ. ಬದಲಾದ ರಾಜಕೀಯ ವಾತಾವರಣದಲ್ಲಿ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿಗಳಾದರೂ ಆಶ್ಚರ್ಯ ಇಲ್ಲ ಅನ್ನುವ ವಾತಾವರಣ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ. ಎರಡು ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ ಸಿಕ್ಕಿದೆ.
ಬಿಜೆಪಿ ಏಕಾಂಗಿಯಾಗಿ 240. ಇದೇ ನಂಬರ್ ಫೈನಲ್ ಆದರೆ ಬಹುಮತಕ್ಕೆ 32 ಸ್ಥಾನ ಕಡಿಮೆ ಆಗುತ್ತೆ. ಆ ಸ್ಥಾನಗಳು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಪರವಾಗಿದ್ದಾವೆ, ಅವರ ಹತ್ರ ಇದ್ದಾವೆ 32 ಸ್ಥಾನಗಳು. ಇಬ್ಬರ ಜೊತೆಗೂ ಪ್ರೀ ಪೋಲ್ ಅಲೈಯನ್ಸ್ ಇದೆ, ಆದರೆ ಜೊತೆಗೆ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಕ್ಸಿಟ್ ಪೋಲ್ಗಳು ಬಂದ ನಂತರ ಸೆನ್ಸೆಕ್ಸ್ ಭಾರಿ ಏರಿಕೆಯಾಗಿ ಒಂದೇ ದಿನ 14 ಲಕ್ಷ ಕೋಟಿಯ ಲಾಭವನ್ನು ಹೂಡಿಕೆದಾರರು ಮಾಡಿಕೊಂಡ್ರು ಅನ್ನುವ ಸುದ್ದಿಯನ್ನು ನಿಮಗೆ ಹೇಳಿದ್ದೆ. ಈಗ ಶೇರ್ ಮಾರ್ಕೆಟ್ ಕೊಲಾಪ್ಸ್ ಆಗಿದೆ. ಒಂದು ಅಂದಾಜಿನ ಪ್ರಕಾರ 38 ಲಕ್ಷ ಕೋಟಿ ಲಾಸ್ ಅಂತಿದ್ದಾರೆ. ಚಿತ್ರದುರ್ಗ ಗೋವಿಂದ ಕಾರಜೋಳ ಗೆದ್ರು. ಎರಡು ಲಕ್ಷ 40,158 ಮತಗಳ ಗೆಲುವು ಕುಮಾರಸ್ವಾಮಿ ಅವರಿಗೆ. 182,151 ಮತಗಳ ಗೆಲುವು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.